ಸೊ ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವಾಗ 4:10 ಆಯಿತು, ನಾನೀಗ ಸೀದಾ ಹಾಸ್ಟೆಲ್ ಹೋಗಿ ಬ್ಯಾಗ್ ರೆಡಿ ಮಾಡಿ ನಾಳೆ 50 ಮನೆಗೆ ಹೋಗ್ಬೇಕು ನೈಟ್. ಸೊ 1 ಗಂಟೆ ಈಗ ಬಸ್, ಅಂದರೆ ಬಸ್ ಸಿಗುದು 7 ಗಂಟೆ ಬಸ್ ಸಿಗುತ್ತೆ ನನಗೆ. 7 ಗಂಟೆ 7 ಗಂಟೆ ಬಸ್ ಅಂದರೆ ಮನೆಗೆ ರೀಚ್ ಆಗುವಾಗ 8 ಗಂಟೆ ಆಗುತ್ತೆ. ಸೊ ಈಗ ಪ್ರಿಪ್ರೇಷನ್ ಮಾಡಬೇಕು. ಸೀದಾ ಸ್ಟ್ರೈಟ್ ಹೋಗುದು ತುಂಬ ಲೇಟ್ ಆಯ್ತು, ಅಂದರೆ ಇವತ್ತು ಕ್ಲಾಸ್ ಇವತ್ತು ಬೋರಿಂಗ್ ಆಯ್ತು, ಅಂದರೆ ಇವತ್ತು ಸ್ಕ್ರೀನ್ ರಿಚ್ ಅಂದರೆ ನಾಳ್ದು ಒಂದು ಪ್ರೋಗ್ರಾಮ್ ಇದೆ 7ಕ್ಕೆ, ಕಲ್ಚರಲ್ ಡೇ ಎಲ್ಲ ಇದೆ. ಸೊ ಹಾಗಾಗಿ ಅದಕ್ಕೆ ಎಲ್ಲ ಪ್ರೋಗ್ರಾಮ್ ಇರುತ್ತಲ್ಲ ಅದನ್ನೆಲ್ಲ ಸ್ಕ್ರೀನ್ ರಿಚ್ ಮಾಡಲಿಕ್ಕಿತ್ತು. ಹಾಗೆ ಎಲ್ಲ ಆಯ್ತಾಗ ಇವತ್ತು ಮತ್ತೆ ಶನಿವಾರ ಕೂಡ ತುಂಬ ಅಂದರೆ ತುಂಬಾ ಬೋರಿಂಗ್ ಆಯಿತು. ಸೊ ಇವಾಗ ಬನ್ನಿ ಗೈಸ್, ಹೋಗೋಣ ನೋಡಿ. ಇದು ನಮ್ಮ ಜಿ ಪಿ ಟಿಯ ಮೇಲಿನಿಂದ ನೋಟ ನೋಡಿ, ಫುಲ್ ಫಾಗ್ ಇದೆ. ಈಗ ಮಳೆ ಬಂದಿತ್ತು ನೋಡಿ ಫುಲ್. ಮತ್ತೆ ಈ ಕಡೆ ಇದೆಲ್ಲ, ಈ ಕಡೆ ಮಳೆ ಬಂದಂಡಲ್ಲ ತುಂಬ ಜಾರುತ್ತೆ ಅಂದ್ರೆ ಇದು ನೋಡಿ. ಈ ಇದಂದ್ರೆ ಕಾಂಗ್ ಉಂಟಲ್ಲ, ಸೊ ರಿಕ್ಷಾ ಬಂದಾಗ ಈ ಸೈಡ್ ಎಲ್ಲ ಫುಲ್ ಜಾರುತ್ತೆ, ತುಂಬ ಜಾರುತ್ತೆ. ರಿಕ್ಷಾ ಅಲ್ಲಿ ಬರ್ಲಿಗಾಗಲ್ಲ ಅಂದ್ರೆ ಇದು ಅಪ್ಪ ಹಾಗೆ ನೋಡಿ, ಎಂತ ಅಪ್ಪ ನೋಡಿ, ಫುಲ್ ದೊಡ್ಡ ಅಪ್ಪ ಅಂದ್ರೆ ಜಾಸ್ತಿ ಕಷ್ಟ ಆಗುತ್ತೆ ರಿಕ್ಷಾ ಅಲ್ಲಿ. ಎಂದು ಬಂದ 4-5 ಜನ ಮತ್ತೆ ಬರ್ತಾರೆ ಅಂದ್ರೆ ತುಂಬ ಜಾರುತ್ತೆ ಸೈಡ್, ಅಂದ್ರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬರ್ಬೇಕಾಗ್ತದೆ ನೋಡಿ. ಇದೆಲ್ಲ ಬಂದು ಬಂದು ನೋಡಿ, ಆ ಕಡೆ ಎಲ್ಲ ಫುಲ್ ಪಾಚಿ ಇರ್ತಿದೆ, ಮತ್ತೆ ಈ ಕಡೆ ಕೂಡ ಮಿಡ್ಲಲ್ಲೇ ಹೋಗ್ತಾ ಇರ್ಬೇಕು. ಸೊ ಗೈಸ್, ಇವಾಗ ಹಾಸ್ಟೆಲ್ ರೀಚ್ ಆಗಾಯ್ತು, ಈಗ ಮನೆಗೆ ಹೋಗ್ಲಿ ಉಂಟು. ಸೊ ಟೈಮ್ ಕೂಡ ಆಯ್ತು, ಈಗ 4:00 ಆಯ್ತು, ಇವಾಗ ಹೋಗ್ಲಿ ಉಂಟು. ಆದಷ್ಟು ಬೇಗ ರೆಡಿ ಆಗಿ ಮತ್ತೆ ಈಗ. ಸೊ ಗೈಸ್, ಇತ್ತೆ ರೆಡಿ ಆದ ಹಾಸ್ಟೆಲ್ ವಿಷಯದ ಉಂಟು. ಈ ಡ್ರೆಸ್ ಉಂಟು ಮಸ್ತ್ ಇದೆ, ಮಸ್ತ್ ಲೂಸ್ ಉಂಟು. ಪಾಡಂದೆ ಒಂದು ವರ್ಷ ನಾನು ಬ್ಯಾಗ್ ದೀಡ್ದ ದೀಡ್ದೇ ಬಾಕಿ. ಸೊ ಇತ್ತೆ ಒಂದು ಚಾ ಬರ್ಡು ಪಕ್ಕಡ್ದೆ, ಅದು ಚಾ ಪಡ್ದು ಬೋಡು ಗಂಟೆ 7 ಗಂಟೆ ಬಸ್, 7 ಗಂಟೆ ಬಸ್ ಬರ್ದು 7 ಗಂಟೆ ಬಸ್, 7 ಗಂಟೆ ಬಸ್ ಬೋಡು ಮಸ್ತ್ ಲೇಟ್ ದಾಯ್ ಬಂದ್ರೆ ಪಂಡ ಕೊಡ್ತು ನಾನು. ಇತ್ತ ಗಂಟೆ ಖಾಲಿ 5 ಗಂಟೆನ ಕೊಡ್ತುಂಡು, ಸೊ ಒಂಚ ಲೇಟ್ ಬೋಯ್ತಾ. ಮಕ್ಕಡೆ ಮುಖ ವೆದರ್ ಮುಖ ಈ ಬಸ್ ಬರೋ ಬಂದು ಬಿಡು, ಬಸ್ ಬರ್ತಾ ನಾ ಬಾರಿ ಬಂಗಾಗು. ಮಂಜನ್ನ ಈಗ ಮಾತಾಡಿ. ಓ ಮಂಜನ್ನ, ಹೇಗೆ ಮಾತಾಡಿ ಸ್ವಲ್ಪ ಏನಾದ್ರು ಮಾತಾಡಿ. ಇಲ್ಲಪ್ಪ ಇಲ್ಲಪ್ಪ. ಇಲ್ಲ ನಾಳೆ ಕೆಲಸ ಉಂಟು ಪಂಪಲ್ಲಿ, ಪಂಪಲ್ಲಿ ಪೆಟ್ರೋಲ್ ಪಂಪಲ್ಲಿ ನಾಳೆ ಬರ್ತೀನಿ ಮಧ್ಯಾಹ್ನ. ಹ್ಮ್, ಡೆಲ್ಲಿ ಯಾಕೆ ಯಾಕೆ ಕೆಲಸ ಸಿದ್ದರಾಮಯ್ಯ? ಹಾ ಸರಿ ಆಯ್ತು ಹೋಗುವ. ಗೈಸ್, ವಿಷಯ ಏನಂದ್ರೆ ನಾನು ಮತ್ತೆ ಬಟ್ಟೆ ಚೇಂಜ್ ಮಾಡಿದೆ, ಅದು ಏನೋ ಲೈಕ್ ಆಗಿಲ್ಲ. ಸೊ ಅದಕ್ಕೆ ವಿಷಯ ಅಂತ ಗೊತ್ತಿಲ್ಲ, ಫುಲ್ ಮಳೆ ಬರ್ತಾವನು ಗೈಸ್, ತುಂಬಾ ಮಳೆ ಆಗ್ತಿದ್ರು ಮನೆ ಹೋಗ್ಲಿ ಉದಸನ ಆದರೆ ವರ್ಕ್ ಉಂಟಲ್ಲ. ಸೊ ಹೋಗ್ಬೇಕಾಗ್ತದೆ, ಬನ್ನಿ ಹೋಗುವ. ಅಂದೆ ಗೈಸ್, ನನ್ನ ಫ್ರೆಂಡ್ ಅದಕ್ಕಿದೆ ಬಿ ಸಿ ರೋಡು, ಬಸ್ ಬರ್ತಾನೆ ಬನ್ನ ಬಸ್ ಅಂದ್ರೆ ಇವಾಗ ಉಪ್ಪಿನ ಅಂಗಡಿ ಇದ್ದೀನಿ, ಉಪ್ಪಿನ ಅಂಗಡಿ ನೋಡ್ತೀನಿ ಕತ್ತಲೆ. ಅಂತೂ ಇತ್ತು ಮನೆಗೆ ಬಂದೆ ಗೈಸ್, ಸಾಕಾಗೋಯ್ತು. ಅಬ್ಬ ಆ ಪಿನಂಗಡಲ್ಲಿ ಬರೋದು ಮಳೆ ಇತ್ತು ದೇವ, ಎಂತ ಮಳೆ ದೇವ. ಓ ಅದೇ ಆ ಬಸ್ನಲ್ಲಿ ಒಂದು ಕಿರಿಕಿರಿ ಅಬ್ಬೋ,
ಫುಲ್ ಟೈಟ್ ಆಗಿತ್ತು, ತುಂಬಾ ತುಂಬಾ ವರ್ಷ ಆಯ್ತು. ಆದ್ರೆ ಎಂತ ಗೊತ್ತಾ, ನೈಟ್ ಜರ್ನಿ ತುಂಬ ಜಾಲಿ. ಅಂದ್ರೆ ಇವತ್ತು ಸಾಕಾಯ್ತು, ಈ ಮಳೆಯಲ್ಲಿ ಚಿಡಿ ಚಿಡಿ ಮಳೆಯಲ್ಲಿ ಬರ್ತಾ 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 ಫುಲ್ ಸಾಕಾಯ್ತು. ಓಕೆ ಮುಂದೆ ಮುಂದೆ ಸಿಗೋಣ, ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿ. ಬಾಯ್.